ಸಂಗಮನೆ ಒಂದು ಸ್ಟೇಜ್. ಇದು ಈ ರೀತಿ ಎತ್ತರಕ್ಕೆ ಬೆಳೀತದೆ ಅಂತ ಯಾರು ಕೂಡ ಕಲ್ಪಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ಸುಮಾರು 300-400 ಜನ ಇಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶಗಳು ಆಗ್ತವೆ ಇದರಲ್ಲಿ. ಅಂದ್ರೆ ಇರುವ ಸಣ್ಣ ಜಾಗವನ್ನು ಕೂಡ ಎಲ್ಲಿ ಕೂಡ ವೇಸ್ಟ್ ಆಗದ ಹಾಗೆ ಇಂಚಿಂಚನ್ನು ಕೂಡ ಸೂಕ್ಷ್ಮವಾಗಿ ಬಳಕೆ ಮಾಡುವಂತ ಪ್ರಯತ್ನ ಮಾಡಿದೆ ನಾನು. 300-400 ಜನ ಈ ಜಾಗದಲ್ಲಿ ಕೂತ್ಕೊಳ್ತಾರೆ. ಬಹಳ ಮುಖ್ಯವಾಗಿ ಅಂದ್ರೆ ಇದು ಒಂದು ಇಲ್ಲಿ ಆಗ್ತಿರೋ ಎಲ್ಲಾ ಕಾರ್ಯಕ್ರಮಗಳು ಕೂಡ ಒಂದು ಗುಣಮಟ್ಟ ಮತ್ತು ಸಮಯ ಪ್ರಜ್ಞೆ. 23 ವರ್ಷಗಳಲ್ಲಿ ಎಲ್ಲೂ ಕೂಡ ಅದನ್ನು ಕಳ್ಕೊಳ್ಳೇ ಇಲ್ಲ, ರಾಜಿ ಮಾಡ್ಕೊಳ್ಳೇ ಇಲ್ಲ. ಬಹಳ ಮುಖ್ಯವಾಗಿ ಇಲ್ಲಿ VIP VVIP ಈ ಒಂದು ಪ್ರಶ್ನೆನೇ ಬರೋದಿಲ್ಲ. ಇಲ್ಲಿ ಇಲ್ಲಿಗೆ ನಮ್ಮ ಸುಳ್ಯದ ಎಲ್ಲ ಪೊಲೀಸ್ ಅಧಿಕಾರಿಗಳು ಬರ್ತಾರೆ, ತಾಲೂಕು ದಂಡಾಧಿಕಾರಿಗಳು ಬರ್ತಾರೆ, ತಹಶೀಲ್ದಾರ್ ಬರ್ತಾರೆ, ನಗರ ಪಂಚಾಯತ್ನವರು ಬರ್ತಾರೆ, ನ್ಯಾಯಾಧೀಶರು ಬರ್ತಾರೆ. ಅವರಷ್ಟಕ್ಕೆ ಬಂದು ಕಾರ್ಯಕ್ರಮ ನೋಡ್ಕೊಂಡು ಅವರಷ್ಟಕ್ಕೆ ಹೋಗ್ತಾರೆ. ಈ ಥರ ಒಂದು ಆರೋಗ್ಯಕರವಾದ ಒಂದು ಸಾಂಸ್ಕೃತಿಕ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ರಂಗಮನೆ ಕಳೆದ 23 ವರ್ಷಗಳಿಂದ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ. ಯಕ್ಷಗಾನದಲ್ಲಿ 93 ವರ್ಷ ದ ಒಬ್ಬ ಬಣ್ಣದ ಮಹಾಲಿಂಗ ಅಂತ ಒಂದು ಬಹಳ ದೊಡ್ಡ ಆರ್ಟಿಸ್ಟ್ ಇದ್ರು. ಅವರ ನೆನಪಿಗಾಗಿ ನಾನು ಈ ಬಣ್ಣದ ಅವರು ಮಾಡ್ತಿದ್ದ ವೇಷವನ್ನೇ ನೋಡಿಕೊಂಡು ಈ ಇಷ್ಟು 15 ಫೀಟ್ ಎತ್ತರದ ಒಬ್ಬ ರಂಗ ಕಲಾವಿದನ ನೆನಪಿಗಾಗಿ ನಿರ್ಮಿಸಿರ್ತಕ್ಕಂಥ ಒಂದು ಪ್ರತಿಮೆ. ಹೌದು, ಅನೇಕರು ಇದನ್ನು ಕೇಳ್ತಾರೆ, ಮನೆ ಎದುರುಗಡೆಗೆ ರಕ್ಕಸ ವೇಷವನ್ನು ನೆಡಬಾರದು ಅಂತ ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಚಾನೆಲ್ಗಳು ಬಂದರೂ ಕೂಡ ಜನಪದಕ್ಕೆ ಸಂಬಂಧಪಟ್ಟ ಈ ಫೋಕ್ ಸಂಬಂಧಪಟ್ಟ ಚಾನೆಲ್ಗಳು ಅತಿ ಕಡಿಮೆ ಇವೆ, ಎಲ್ಲ ಒಂದೆರಡು ಇವೆ. ಅದರಲ್ಲಿ ಬಹಳ ಮುಖ್ಯವಾಗಿದ್ದು ಕರ್ನಾಟಕದಲ್ಲಿ ನಮ್ಮ ಈ ನೆಲದ, ಈ ಮಣ್ಣಿನ, ಈ ನಮ್ಮ ಪ್ರಕೃತಿಯ, ಈ ನಮ್ಮಲ್ಲಿ ಪ್ರಕೃತಿಯಲ್ಲಿ ಕಾಣುವಂಥ ಸಾಂಸ್ಕೃತಿಕವಾದ ಸಂಗತಿಗಳನ್ನು ಜನರ ಹತ್ತಿರ ತನಕ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಜನಪದ ಸಿರಿ ಚಾನೆಲ್ ಮಾಡ್ತಾ ಇವೆ. ಭಾಳ ನನಗೆ ತಿಳಿದ ಹಾಗೆ ನಾನು ಇತ್ತೀಚೆಗೆ ಜೋಗತಿಯಮ್ಮ ಅವರ ಮಂಜಮ್ಮ ಜೋಗತಿ ಅವರ ಇದನ್ನು ನೋಡಿದೆ, ಬೇರೊಂದು 2-3 ಹಾಡುಗಳನ್ನು ನೋಡಿದೆ, ಬೇರೆ ಬೇರೆ ಕಥಾನಕಗಳನ್ನು ನೋಡಿದೆ. ಅತ್ಯಂತ ಶ್ರೇಷ್ಠ ಗುಣಮಟ್ಟದಲ್ಲಿ ಒಂದು ಜನರಿಗೆ ಜನರ ಹತ್ತಿರ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಈ ಜನಪದ ಸಿರಿ ಚಾನೆಲ್ ಮಾಡ್ತಾ ಇದೆ. ದಯವಿಟ್ಟು ನಿಮ್ಮ ಹತ್ತಿರಕ್ಕೆ ಪ್ರತಿದಿನವೂ ತಲುಪಬೇಕು ಅಂತಿದ್ರೆ ನೀವೆಲ್ಲರೂ ಕೂಡ ಅದರ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಆಗಬೇಕು, ಮತ್ತು ನೋಡಿದ ನಂತರ ಅಲ್ಲೇ ಒಂದು ಲೈನ್ ಆದರೂ ಒಂದು ಕಮೆಂಟನ್ನು ಮಾಡುವಂಥ ಒಂದು ಮನಸ್ಸನ್ನು ನೀವು ಮಾಡಬೇಕು ಅಂತ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಕೇಳಿಕೊಳ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ, ನಾನು ಜೀವನ್ ರಾಮ್ ಸುಳ್ಯ, ನಿಮ್ಮ ಅತ್ಯಂತ ಪ್ರೀತಿಯ ರಂಗಕರ್ಮಿ. ನನ್ನ ಇಡೀ 33 ವರ್ಷದ ರಂಗ ಬದುಕಿನ ಪಯಣವನ್ನು ಜನಪದ ಸಿರಿಯವರು ಬಹಳ ಅತ್ಯಂತ ಚಂದದಲ್ಲಿ ಸೆರೆ ಹಿಡಿದಿದ್ದಾರೆ. ಜನಪದ ಸಿರಿಯ ಮೂಲಕ ನಮಗೆ ಸದ್ಯದಲ್ಲಿ ನಿಮ್ಮ ಎದುರಿಗೆ ನಾನು ಕಾಣಿಸಿಕೊಳ್ಳಲಿಕ್ಕಿದ್ದೇನೆ. ದಯವಿಟ್ಟು ನೀವೆಲ್ಲರೂ ಕೂಡ ವೀಕ್ಷಿಸಬೇಕು ಅಂತ ಅತ್ಯಂತ ಪ್ರೀತಿಯಿಂದ ಕೇಳಿಕೊಳ್ತಿದ್ದೇನೆ. ನಮಸ್ಕಾರ. ಏ ಕುಂತ ನಿಂತ ಸಪದಾಗ ಕೂಡಿ ಕುಂತ ಮಂದ್ಯಾಗ ಕೈ ಮುಗಿದು ಹೇಳುತ್ತೇವೆ ಒಂದು ಮಾತ, ಅದು ಬದುಕಿನ 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 ಮಾತ.